ಡಿಜಿಟಲ್ ಮೂಲಸೌಕರ್ಯ ಅಭಿವೃದ್ಧಿಯಿಂದ ಎರಡು ದಶಕಗಳ ಅವಧಿಯಲ್ಲಿ ಶೇಕಡ 40%ರಷ್ಟು ಜನರ ಸುಗಮ ಜೀವನಕ್ಕೆ ಸಹಕಾರಿಯಾಗಿದೆ ಅಂತ ಇನ್ಫೋಸಿಸ್ ಸಹ ಸಂಸ್ಥಾಪಕ ನಂದನ್ ನಿಲೇಕಣಿ ಹೇಳಿದ್ದಾರೆ. ಆರನೇ ಟಿಐಎ ಶೃಂಗಸಭೆಯಲ್ಲಿ ಮಾತನಾಡಿದ ನಿಲೇಕಣಿ 260 ದಶಲಕ್ಷ ಮಂದಿ ಯುಪಿಐ ಹಾಗೂ 150 ದಶಲಕ್ಷ ಆಧಾರಿತ ಪೇಮೆಂಟ್ ವ್ಯವಸ್ಥೆ ಹೊಂದಿದ್ದಾರೆ. ಇಂದು ಡಿಜಿಟಲ್ ವಹಿವಾಟು ಸಾಮಾನ್ಯ ಆಗಿದ್ದು ಇದರಲ್ಲಿ ಡಿಜಿಟಲ್ ಹೆಜ್ಜೆ ಗುರುತುಗಳು ಸಿಗ್ತಿವೆ ಅಂತ ಹೇಳಿದರು. ಆಸ್ತಿ ಅಡ ಇಟ್ಟು ಸಾಲ ಪಡೆಯುವ ವ್ಯವಸ್ಥೆಯಿಂದ ಇದೀಗ ಮಾಹಿತಿ ದಾಖಲೆಗಳನ್ನು ನೀಡಿ ಸಾಲ ಪಡೆಯುವ ವ್ಯವಸ್ಥೆಗೆ ನಾವು ರೂಪಾಂತರಗೊಂಡಿದ್ದೇವೆ ಅಂತ ಹೇಳಿದ್ದಾರೆ. 10 ದಶಲಕ್ಷ ಮಂದಿ ಸಾಲ ಪಡೆದರೆ ಕನಿಷ್ಠ ಒಂದು ಉದ್ಯೋಗ ನೀಡಿದರೂ 1 ಕೋಟಿ ಉದ್ಯೋಗ ಸೃಷ್ಟಿಯಾಗಲಿದೆ ಅಂತ ನಿಲೇಕಣಿ ಅಭಿಪ್ರಾಯಪಟ್ಟಿದ್ದಾರೆ.